ಪತ್ರಿಕೆಯ ಸಂಪಾದಕರಾದ ಪ್ರಹ್ಲಾದ್ ರಾವ್ ಅವರಿಗೆ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಶ್ರದ್ಧಾಂಜಲಿ ಸಭೆ. ಪ್ರಹ್ಲಾದ್ ರಾವ್ಗೆ ನುಡಿ ನಮನ. ಕೋಲಾರ ಪತ್ರಿಕೆಯ ಸಂಪಾದಕರು ಅವಿಭಜಿತ ಕೋಲಾರ ಜಿಲ್ಲೆಯ ಹಿರಿಯ ಪತ್ರಕರ್ತ ಕೆ ಪ್ರಹ್ಲಾದ್ ರಾವ್ ಅವರ ನಿಧನಕ್ಕೆ ಪತ್ರಕರ್ತರ ಭವನದಲ್ಲಿ ಸಂಘದ ಅಧ್ಯಕ್ಷ ವೀರಾಪುರ ಮಂಜುನಾಥ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮೃತರ ಗೌರವಾರ್ಥ ಎರಡು ನಿಮಿಷಗಳ ಮೌನಾಚರಣೆ ನಡೆಸಲಾಯಿತು. ಹಿರಿಯ ಪತ್ರಕರ್ತ ರೂಪಸಿ ರಮೇಶ್, ಕೆವಿ ಮುನೇಗೌಡ ಮತ್ತಿತರರು ಕೆ ಪ್ರಹ್ಲಾದ್ ರಾವ್ ಅವರ ಕಳೆದ ನಾಲ್ಕು ದಶಕಗಳ ಕಾಲ ಪತ್ರಿಕಾ ರಂಗ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ, ಯುವ ಪತ್ರಕರ್ತರಿಗೆ ಮಾದರಿಯಾಗಿದ್ದ ಅವರ ಕಾರ್ಯವೈಖರಿ ಬಗ್ಗೆ ನುಡಿ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯ ಡಿಜೆ ಮಲ್ಲಿಕಾರ್ಜುನ್, ಉಪಾಧ್ಯಕ್ಷ ಶಶಿಕುಮಾರ್, ತಾಲೂಕು ಸಂಘದ ಪ್ರಧಾನ ಕಾರ್ಯದರ್ಶಿ ಛಾಯಾ ರಮೇಶ್, ಖಜಾಂಚಿ ತಮೀನ್ ಪಾಷಾ, ಸಹ ಕಾರ್ಯದರ್ಶಿಗಳಾದ ನಾರಾಯಣಸ್ವಾಮಿ, ಲೋಕೇಶ್, ಸದಸ್ಯರಾದ ನಂದಿರಾಜೇಶ್, ವೀರಾಪುರ ವೆಂಕಟೇಶ್, ನರಸಿಂಹಗೌಡ, ಆರ್ಪಿ ಮಿಥುನ್ ಕುಮಾರ್, ನಯನ್ ಮಹೇಶ್ ಮತ್ತಿತರರು ಹಾಜರಿದ್ದರು. ವರದಿ ನಂದಿರಾಜೇಶ್, ಶಿಡ್ಲುಘಟ್ಟ. ಯಾಕೂ ಗೊತ್ತಿರೋದಿಲ್ಲ, ಅದು ಆಕಸ್ಮಿಕ ಸಾವು ಖಚಿತ ಅಂತಾರೆ. ಹುಟ್ಟಿದ ಮನುಷ್ಯ ಒಂದಲ್ಲ ಒಂದಿನ ಸಾಯಲು ಖಚಿತ ಅಂತ ಆಗುತ್ತೆ. ಹಾಗೆ ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಸಾಯೋಕ್ಕೆ ಮುಂಚೆ ಅವನ ಸಾಧನೆಗಳೇನಿದೆ, ಅವನ ಶ್ರಮ ಏನಿದೆ, ಅವನ ಕ್ಷೇತ್ರ ಏನಿದೆ ಅನ್ನೋದು ಮುಖ್ಯ ಆಗುತ್ತೆ. ಅಂದರೆ ಅವರವರ ಕ್ಷೇತ್ರದಲ್ಲಿ ಒಂದು ನಿಷ್ಠೆ, ಪ್ರಾಮಾಣಿಕತೆ, ಬದ್ಧತೆ, ಈ ಮೂರು ಇದ್ದ ಮನುಷ್ಯ ಮಾತ್ರ ಹೆಸರು ಪಡಿತಾನೆ. ಪ್ರಹ್ಲಾದ್ ರಾಯ್ಗೂ ನನಗೂ ಸುಮಾರು 40 ವರ್ಷಗಳ ಅವಿನಾಭಾವ ಸಂಬಂಧ. 30 ವರ್ಷಗಳ ಕಾಲ ಕೋಲಾರ ಪತ್ರಿಕೆಗೆ ಶಿಡ್ಲಘಟ್ಟದಿಂದ ನಾನು ವರದಿಗಾರನಾಗಿ ಕೆಲಸ ಮಾಡಿದೆ. ನನ್ನಂಥ ನನಗೇನು ಪತ್ರಿಕಾ ಕ್ಷೇತ್ರ ಬಹಳ ಹೊಸದು. ಸುದ್ದಿ ಮಾಡೋದು ಹೇಗೆ, ಸುದ್ದಿ ಕಲೆಕ್ಟ್ ಮಾಡೋದು ಹೇಗೆ ಏನು ಗೊತ್ತಿರಲಿಲ್ಲ. ಹೆಜ್ಜೆ ಹೆಜ್ಜೆಗೂ ಒಂದೊಂದು ಸುದ್ದಿಗೂ ಅವರು ನನಗೆ ತಿದ್ದಿದ್ದಾಗಿದ್ರು, ಕೆಲವು ಸರಿ ಬೈತಾ ಇದ್ರು. ಅವ್ರ ಪಾಪ ಬಂದು ಭಾಳ ಮುಂಗೋಪಿ, ಅವರು ಸಿಕ್ಕಾಪಟ್ಟೆ ಮುಂಗೋಪಿ, ಎದು ಸಿಕ್ಕಿದ್ರೆ ಹೊಡಿ ಹೊಡೆಬಿಡ್ತಾ ಇದ್ರು ಏನೋ ಆ ಮಟ್ಟದಲ್ಲಿ ಅವ್ರಿಗೆ ಅಷ್ಟು ಕೋಪ ಇತ್ತು ಅವರಿಗೆ. ಸುದ್ದಿ ವಿಚಾರದಲ್ಲಂತೂ ಯಾವತ್ತೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ಹೀಗೆ ಅಂದು ಛಲ ಅವರಿಗೆ, ಅದೇ ಥರ ನಡೆಸ್ಕೊಂಡು ಬಂದರು. ಅವ್ರ ಮದುವೆ ಆಗಿದ್ದು ಹಾಸನದಲ್ಲಿ. ಹಾಸನದಲ್ಲಿ ಅವರ ಶ್ರೀಮತಿ ವಾಣಿ ಪ್ರಹ್ಲಾದ್ ರಾವ್ ಅಂತಿದ್ದಾರೆ. ಅವರ ಅಣ್ಣಂದರು ಪತ್ರಿಕಾ ಕ್ಷೇತ್ರದಲ್ಲಿದ್ದಾಗ ಆ ಒಂದು ಗಾಳಿ ಇವ್ರು ಬಿಸ್ಕೊಂಡು ಕೋಲಾರಕ್ಕೆ ಬಂದು ಆಗಿನ ಕನ್ನಡಪ್ರಭ ಮತ್ತು ಇಂಡಿಯನ್ ಎಕ್ಸ್ಪ್ರೆಸ್ ರಿಪೋರ್ಟರ್ ಆದಂಥ ನಾರಾಯಣಸ್ವಾಮಿ ಅವರು ಇವರು ಒಂದು ಕಡೆ ಕೂತ್ಕೊಂಡು ಜಿಲ್ಲಾ ಪತ್ರಿಕೆ ಯಾಕೆ ಮಾಡಬಾರ್ದು ಅಂತ ಚಿಂತನೆ ಮಾಡಿದಾಗ ಪಾರ್ಥಸಾರ್ಥಿ ಇವರು ಒಂದು 4 ಜನ ಕೂತ್ಕೊಂಡು ಚಿಂತನೆ ಮಾಡಿ ಕೋಲಾರ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಪ್ರಾರಂಭದಲ್ಲಿ ಕೇವಲ 100 ಪತ್ರಿಕೆ ಮಾತ್ರ ಕೋಲಾರಕ್ಕೆ ಮಾತ್ರ ಸೀಮಿತವಾಗಿದೆ. ಅದಾದಮೇಲೆ ಎರಡನೇ ಏಜೆನ್ಸಿ, ಎರಡನೇ ವರದಿಗಾರ ಬಂದಿದ್ದು ಶಿಡ್ಲಘಟ್ಟಕ್ಕೆ. ಕೋಲಾರ ನರಸಿಂಹಮೂರ್ತಿಯವರು ಪತ್ರಿಕೆಗೆ ಬಂಡವಾಳನೂ ಹಾಕಿ ಅದರ ರಿಪೋರ್ಟಿಂಗು ಮತ್ತು ಏಜೆನ್ಸಿ ಅವರೇ ತಗೊಂಡ್ರು. ಹಾಗೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ಇದ್ದ 12 ತಾಲೂಕಿನಲ್ಲಿ ಮೊದಲನೇ ಏಜೆನ್ಸಿ ಬಂದಿದ್ದು ಶಿಡ್ಲಘಟ್ಟಕ್ಕೆ. ಇದು ಕೋಲಾರ ಪತ್ರಿಕೆ ಶಿಡ್ಲಘಟ್ಟದ ಒಂದು ಸಂಬಂಧ. ಅದಾದಮೇಲೆ ಅವರು ಸುದ್ದಿಗಳ ಬಗ್ಗೆ ಅವ್ರು ಹೇಳ್ತಾ ಇದ್ದಿದ್ದು ಇಷ್ಟೇ. ಮಾಧ್ಯಮ ಈಗ ಅಕಾಡೆಮಿ ಮಾಧ್ಯಮ ಅಕಾಡೆಮಿ ಅಂತ ಆಗಿದ್ದು ವಾರ್ತಾ ಅಕಾಡೆಮಿ ಅಂತಿದ್ರು, ಪತ್ರಿಕಾ ಅಕಾಡೆಮಿ ಅಂತ ಮಾಡ್ತಾ ಇದ್ರು. 8 ದಿನಗಳ ತರಬೇತಿ ಕೊಡ್ತಾ ಇದ್ರು, ಒಂದು ದಿನ ಅಲ್ಲ 2 ದಿನ ಅಲ್ಲ. ಈಗ ಬೆಳಗ್ಗೆ ಸ್ವಾಗತ ಭಾಷಣ ಮಾಡಿಬಿಟ್ಟು ಮಧ್ಯಾಹ್ನ ವಂದನಾಟ ಮಾಡಿಬಿಟ್ಟು ಮುಗಿದೋಯ್ತು ಅಂತಾರೆ. ಟ್ರೈನಿಂಗ್ ಆಗಲ್ಲ.
ನಾಡಿನ ಮತ್ತು ಜಿಲ್ಲೆಯ ಯಾರ ದಿಗ್ಗಜರಿದ್ದಾರೆ ಅವರನ್ನೆಲ್ಲ ಕರೆಸಿ ಅವರಿಂದ ತರಬೇತಿ ಕೊಟ್ಟು ಪ್ರಶ್ನೆ